नमस्कार रिव्यू चानल स्वागत नानु सौख्य गांवकर बीजेपी कोटेयिंद होरगडे बर्तिरुवंथ बीजेपी शासकने हेळिरुवंथ बिग सीक्रेट इदु बीजेपी ई नाल्वरु प्रभावी शासकरन्न सोलिसोदिक्के ओब्ब मिनिस्टर इद्दारे नाल्वरल्लि ई प्रभावीगळन्न सोलिसोदिक्के ಮತ್ತೊಬ್ಬ ಪ್ರಭಾವಿ ನಾಯಕ ಮತ್ತೊಬ್ಬ ಮಿನಿಸ್ಟರ್ ಬಿಗ್ ಪ್ಲ್ಯಾನ್ ರೆಡಿ ಮಾಡ್ತಾರಾ ಬಂಡವಾಳ ಹೂಡ್ತಿದ್ದಾರಾ ಇಂಥದ್ದೊಂದು ಸ್ಫೋಟಕ ಹೇಳಿಕೆಯನ್ನು ಈಗ ಬಿಜೆಪಿ ನಾಯಕನೇ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣ ಆಗಿದೆ ಚರ್ಚೆಗೆ ಗ್ರಾಸವಾಗಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಸ್ವಪಕ್ಷೀಯರ ವಿರುದ್ಧನೇ ಕತ್ತಿ ಮಸಿಯೋದು ಅವರನ್ನು ಸೋಲಿಸೋದಕ್ಕೆ ರಣತಂತ್ರ ರೂಪಿಸೋದು ಇದೆಲ್ಲ ಅಚ್ಚರಿಯ ವಿಚಾರ ಏನೂ ಅಲ್ಲ ನಡೀತಾನೆ ಇರುತ್ತೆ ಬೇರೆ ಪಕ್ಷದವರನ್ನು ರಾಜಕೀಯ ಎದುರಾಳಿಗಳನ್ನು ಬಹಿರಂಗವಾಗಿ ಎದುರಿಸ್ತಾರೆ ಪಕ್ಷದ ಒಳಗಡೆಯ ಶತ್ರುಗಳನ್ನು ಒಳಗೊಳಗೆ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥ ಬೆಳವಣಿಗೆಗಳು ಸುಮಾರು ಕಡೆ ಆಗ್ತಾ ಇರ್ತವೆ ಬಿಜೆಪಿಯಲ್ಲೂ ಕೂಡ ಇಂಥದ್ದೊಂದು ಬಿಗ್ ಪ್ಲ್ಯಾನ್ ರೆಡಿಯಾಗಿದೆ ಅಂತ ಈಗ ಬಿಜೆಪಿಯ ಶಾಸಕನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅದು ಕೂಡ ಬಿಜೆಪಿಯ ಭದ್ರಕೋಟೆಯಲ್ಲಿ ತನ್ನ ಪಕ್ಷಕ್ಕೇ ಪೆಟ್ಟು ಕೊಡೋದಕ್ಕೆ ಈ ನಾಯಕ ಸಿದ್ಧತೆ ಮಾಡಿಕೊಳ್ತಿದ್ದಾನೆ ಅನ್ನೋ ಗಂಭೀರ ಆರೋಪ ಸ್ಫೋಟಕ ಹೇಳಿಕೆ ಹೊರಗಡೆ ಬಂದಿದೆ ಯಾವ ಜಿಲ್ಲೆ ಹಾಗಾದರೆ ವಿಜಯಪುರ ಬಾಗಲಕೋಟೆ ಈ ಎರಡು ಜಿಲ್ಲೆಗಳಿಗೆ ಸೇರುವಂಥ ಈ ನಾಲ್ವರು ಪ್ರಭಾವಿ ಶಾಸಕರನ್ನು ಒಬ್ಬರು ಸಿಟ್ಟಿಂಗ್ ಮಿನಿಸ್ಟ್ರು ಇದ್ದಾರೆ ಅಂತ ಹೇಳಿದೆ ಆಲ್ರೆಡಿ ಇವರನ್ನು ಸೋಲಿಸೋದಕ್ಕೆ ರಾಜಕೀಯವಾಗಿ ಮುಗಿಸೋದಕ್ಕೆ ಸರ್ವ ರೀತಿಯಲ್ಲೂ ಬಂಡವಾಳ ಹೂಡ್ತಿದ್ದಾರೆ ತಮ್ಮ ಆರ್ಥಿಕ ಬಲವನ್ನು ಬಳಸಿಕೊಂಡು ಸೋಲಿಸೋದಕ್ಕೆ ಬಿಗ್ ಪ್ಲ್ಯಾನ್ ರೆಡಿ ಮಾಡಿದ್ದಾರೆ ಆದರೆ ಇದು ನಡೆಯೋದಿಲ್ಲ ಹುಷಾರಂತ ಗುಡುಗಿರೋದೀಗ ಯಾವ್ಯಾರು ಶಾಸಕರು ಹಾಗೆ ನಾಲ್ಕು ಜನ ಮೊದಲನೇದಾಗಿ ಗೋವಿಂದ ಕಾರಜೋಳ ಮಿನಿಸ್ಟರ್ ಗೋವಿಂದ ಕಾರಜೋಳ ಅವರ ವಿರುದ್ಧ ಇಂಥದ್ದೊಂದು ಸಂಚು ರೆಡಿ ಆಗ್ತಿದೆಯಂತೆ ಎರಡನೇದಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮೂರನೇದಾಗಿ ಸಿದ್ದು ಸವದಿ ನಾಲ್ಕನೇದಾಗಿ ಚರಂತಿ ಮಠ ವಿಜಯಪುರ ಬಾಗಲಕೋಟೆ ಈ ಅವಳಿ ಜಿಲ್ಲೆಗಳ ನಾಲ್ಕು ಕ್ಷೇತ್ರದ ಮೇಲೆ ಈ ದೊಡ್ಡ ನಾಯಕ ದುಡ್ಡಿನ ಬಲ ಇರುವ ಪ್ರಭಾವಿ ನಾಯಕ ಕಣ್ಣಿಟ್ಟಿದ್ದು ಬಿಜೆಪಿ ಶಾಸಕರನ್ನೇ ಸೋಲಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಆರೋಪ ಯಾರು ಮಾಡಿರೋದು ಯತ್ನಾಳ್ ಮತ್ತೊಮ್ಮೆ ಸ್ವಪಕ್ಷೀಯರ ವಿರುದ್ಧವೇ ಗುಡುಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜಿಲ್ಲಾದಾಗ ಯಾವಳಿ ಜಿಲ್ಲಾದಾಗ ಒಂದು ಹುಳ ಆಯ್ತದು ಅವ್ನ ನಾಲ್ಕೈದು ಕಡೆ ನಂಬರು ಅದಾವ ಹಿಂದಕ್ಕೊಮ್ಮೆ ನೀವು ಬಾಗಲಕೋಟೆ ಗದಾಗ ನಾವು ಒಬ್ಬರು ಎಂ ಪಿ ನಿಂತು ಮೂರು ಮಂದಿ ಡಬ್ಬ ಬಿದ್ದಾರಲ್ಲ ಹಂಗೆ ಈ ಸಲ ಅವ್ರನ್ನೆಲ್ಲ ಡಬ್ಬ ಹಾಕೋ ಕಾಲ ಬರ್ತೈತಿ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಮ್ಮ ಎರಡು ಜಿಲ್ಲಾ ಉದ್ಧಾರ ಆಗೋದಿಲ್ಲ ತಮ್ಮನ್ನೇ ನಿಂದ್ರಿಸಲಿ ಮತ್ತೊಬ್ಬ ತಿಮ್ಮನ್ನೇ ನಂಬಿ ಹಿಂದೂ ಧರ್ಮ ಉಳಿಬೇಕಾದ್ರೆ ಇಂದಿರಾ ಚರಂತಿ ಮಠದ ಹೆಸರು ಹೇಳದೇನೆ ಈ ಹುಳ ಅಂತ ಹೇಳುವ ಮೂಲಕ ಎರಡು ಜಿಲ್ಲೆಗಳನ್ನು ಇಲ್ಲಿರುವಂಥ ಪಕ್ಷದ ಬಲವನ್ನು ಹಾಳು ಮಾಡ್ತಾ ಇದೆ ಈ ಹುಳ ಅಂತ ಕುಟುಕುವ ಮೂಲಕ ಮುರುಗೇಶ್ ನಿರಾಣಿಯವರ ವಿರುದ್ಧ ಈಗಾಗಲೇ ಮುರುಗೇಶ್ ನಿರಾಣಿಯವ್ರ ವಿರುದ್ಧನೇ ಅವರು ಮಾತಾಡಿರೋದು ವಿಜಯೇಂದ್ರ ವಿರುದ್ಧ ಅಂತೂ ಓಪನ್ ಆಗಿ ಹೆಸರೇಳೆ ಮಾತಾಡ್ತಿದ್ದಾರೆ ಮುರುಗೇಶ್ ನಿರಾಣಿ ವಿರುದ್ಧ ಹೆಸರು ಹೇಳದೆ ಕುಟುಕಿದ್ದಾರೆ ಹುಳ ಈ ಎರಡು ಅವಳಿ ಜಿಲ್ಲೆಗಳ ಹುಳ ಅಂತ ಹೇಳುವ ಮೂಲಕ ಮುರುಗೇಶ್ ನಿರಾಣಿ ತನ್ನ ದುಡ್ಡಿನ ಬಲದಿಂದ ಈ ನಾಲ್ವರು ಶಾಸಕರನ್ನು ಸೋಲಿಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ತನ್ನ ಲಾಭಕ್ಕೋಸ್ಕರ ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ದಾರೆ ದುಡ್ಡಿನ ಮತದಲ್ಲಿ ಆದರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವರೇ ಸೋಲ್ತಾರೆ ಈ ಬಾರಿ ಅಂತ ಗುಡುಗಿರೋದು ಸವಾಲು ಹಾಕಿರೋದು ಮುರುಗೇಶ್ ನಿರಾಣಿಯವ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೊಮ್ಮೆ ಹೇಳಿದರು ನನ್ನನ್ನು ಸೋಲಿಸೋದಕ್ಕೆ 2 ಕೋಟಿ ಖರ್ಚು ಮಾಡಿದರು ನಿರಾಣಿ ಅಂತ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಈಗ ಮುಂಬರುವಂಥ 2023 ಚುನಾವಣೆಯಲ್ಲಿ ಬಿಜೆಪಿಯ ಪ್ರಭಾವಿಗಳ ವಿರುದ್ಧವೇ ನಿರಾಣಿ ವ್ಯೂಹ ರೆಡಿ ಆಗ್ತಿದೆ ಅಂತ ಹೇಳುವ ಮೂಲಕ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಆ ಮೂಲಕ ಬಿಜೆಪಿಯ ಒಳಗಡೆ ಬಣರಾಜಕಾರಣ ಇನ್ನೊಂದು ಹಂತಕ್ಕೆ ಹೋಗ್ತಿದೆಯಾ ಅನ್ನೋ ರೀತಿಯ ಸುಳಿವು ಸಿಕ್ಕಿದೆ ಅವ್ರ ಮಾತಲ್ಲಿ ಅದರಲ್ಲೂ ಬಿಜೆಪಿ ಭದ್ರಕೋಟೆಯಲ್ಲಿಯೇ ಇಂತಹ ಬೆಳವಣಿಗೆ ಆಗುತ್ತಾ
ನಿರಾಣಿಯವರು ಹಲವು ಸುತ್ತಿನ ಪ್ರಯತ್ನಗಳನ್ನು ಮಾಡಿದ್ರು ಸಿಎಂ ಆಗೋ ನಿಟ್ಟಿನಲ್ಲಿ ಬೊಮ್ಮಾಯಿ ವಿರುದ್ಧನೆ ಒಳಸಂಚು ರೂಪಿಸಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಸದ್ದು ಮಾಡಿತ್ತು. ಈಶ್ವರಪ್ಪ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಇದೆಲ್ಲ ಮುನ್ನೆಲೆಗೆ ಬಂದಿತ್ತು. ಆಮೇಲೆ ಅಮಿತ್ ಶಾ ಅವರ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟ್ ಇದ್ದರೂ ಕೂಡ ವರಿಷ್ಠರು ಅವರ ಮೇಲೆ ಗರಂ ಆಗಿದ್ರು ಈ ಅತಿ ವೇಗದಿಂದಾಗಿ. ಒಂದು ಕಾಲದಲ್ಲಿ ಸಿಎಂ ರೇಸಲ್ಲಿ ಅವ್ರ ಹೆಸರು ಬಂದಿತ್ತಲ್ಲ, ಹಾಗಾಗಿ ಯಾಕಾಗಬಾರ್ದು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೇ ಮೂರನೇ ಪೀಠ ಸ್ಥಾಪನೆ ಮಾಡಿಸಿರೋದು. ಇಂಥ ವಿಚಾರಗಳೆಲ್ಲ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಕೊನೆಗೆ ಹೈಕಮಾಂಡ್ ನಾಯಕರು ಗರಂ ಆಗಿ ಸಚಿವ ಸ್ಥಾನನೂ ಕಳ್ಕೊಳ್ಬಹುದು ನಿರಾಣಿಯವರು ಅನ್ನೋ ತನಕ ಸುದ್ದಿಯಾಗಿತ್ತು. ಈಗ ಅದೆಲ್ಲ ಸ್ವಲ್ಪ ತಣ್ಣಗಾಗಿದೆ. ನಿರಾಣಿಯವರು ಸೈಲೆಂಟ್ ಆಗಿದ್ದಾರೆ ಸದ್ಯಕ್ಕೆ. ಆದರೆ ಅವರು ಒಳಗೊಳಗೆ ತನ್ನದೇ ಜಿಲ್ಲೆಯ ಅಂದರೆ ಬಾಗಲಕೋಟೆ ವಿಜಯಪುರ ಈ ಎರಡು ಅವಳಿ ಜಿಲ್ಲೆಗಳಲ್ಲಿ ರಾಜಕೀಯ ಶತ್ರುಗಳನ್ನು ಪಕ್ಷದ ಒಳಗಡೆನೆ ಸ್ವಪಕ್ಷೀಯರನ್ನೇ ಸೋಲಿಸೋದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನೋದು ಯತ್ನಾಳವರ ಆರೋಪ. ಯಾಕಂದರೆ ಗೋವಿಂದ ಕಾರಜೋಳ ಅವ್ರ ಜೊತೆಗೆ ಈ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲ್ಯಾಶಸ್ ಇದೆ. ಇನ್ನು ತೇರ್ದಾಳ ಸಿದ್ದು ಸವದಿ ಅಲ್ಲಿ ತನ್ನ ತಮ್ಮ ಸಂಗಮೇಶ ನಿರಾಣಿಯವರನ್ನು ಕಾಂಗ್ರೆಸ್ನಿಂದ ನಿಲ್ಲಿಸಿ ಗೆಲ್ಲಿಸ್ಕೊಳ್ಳುವಂಥ ಪ್ಲ್ಯಾನ್ ನಡೆದಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಮುನ್ನೆಲೆಗೆ ಬರ್ತಾ ಇದೆ. ಅಂಥ ಸಿದ್ಧತೆಗಳ ಬಗ್ಗೆ ಯತ್ನಾಳವ್ರ ಜೊತೆಗಂತೂ ಗೊತ್ತಿರೋದೆ. ಪಂಚಮಸಾಲಿ ಹೋರಾಟದಲ್ಲಿ ಯಾವ ರೀತಿ ಬಿರುಕು ಮೂಡಿ ಎರಡು ಬಣಗಳಾಗಿಬಿಟ್ಟಿದೆ ಅನ್ನೋದು. ಈ ಥರ ತನಗಾಗದವರನ್ನು ಬೇರೆ ಬೇರೆ ರೀತಿಯಲ್ಲಿ ಅಡೆತಡೆಯಾಗಿರೋರನ್ನು ಸೋಲಿಸೋದಕ್ಕೆ ಬಂಡವಾಳ ಹೂಡ್ತಿದ್ದಾರೆ ಅಂತ ಈಗ ದೊಡ್ಡ ಆರೋಪವೊಂದನ್ನು ಮಾಡಿದ್ದಾರೆ ನಿರಾಣಿಯವ್ರ ವಿರುದ್ಧ ಯತ್ನಾಳವರು. ಸೊ ಬಿಜೆಪಿ ಭದ್ರಕೋಟೆಯಲ್ಲೇ ಪಕ್ಷಕ್ಕೆ ಪೆಟ್ಟು ಕೊಡೋದಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಿದ್ದಾರೆ ನಿರಾಣಿಯವರು ಅನ್ನುವಂಥ ಅವಳಿ ಜಿಲ್ಲೆಯ ಒಳಗುಟ್ಟನ್ನು ಈ ರೀತಿ ರಟ್ಟು ಮಾಡಿದ್ದಾರೆ, ಗಂಭೀರ ಆರೋಪ ಮಾಡಿ. ಇದಕ್ಕೆ ನಿರಾಣಿ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.